ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ದೀಪಾ ಸಮ್ ಕನ್ನಡ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ನಾವೆಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ, ಇವತ್ತಿನ ದಿನ ಹೇಗಿತ್ತು ಅಂತ ಕಂಪ್ಲೀಟ್ ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರು, ನಾನು ದೀಪಾ ಸೋಮಶೇಖರ್, ನಾನು ಮೇಕಪ್ ಆರ್ಟಿಸ್ಟ್, ಹಾಗೆ ನಾನು ಎವ್ರಿಡೇ ವ್ಲಾಗ್ಗಳನ್ನ ಮಾಡ್ತಾ ಇರ್ತೀನಿ. ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸೊ ಇವತ್ತು ನಾವು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಿನ್ನೆ ನಮ್ಮ ಮನೆಗೆ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತೆ ಇಬ್ಬರು ಬಂದಿದ್ದರು. ಸೊ ಶಿವಮೊಗ್ಗದಿಂದ ಬಂದಿದ್ದರು. ಸೊ ಅಲ್ಲಿ ಸ್ಯಾಟರ್ಡೇ ಸಂಡೇ ಅಲ್ವಾ, ಸೊ ಎಲ್ಲಾದರೂ ಹಿಂಗೆ ಹೊರಗೆ ಹೋಗೋಣ ಅಂತ ಅನಿಸ್ತಾ ಇತ್ತು. ಸೊ ಆವಾಗ ನಮ್ಮನೆ ಹತ್ರ ಇರೋ ಒಂದು ಹುಡುಗ ಸಜೆಸ್ಟ್ ಮಾಡಿದ್ರು, ಅಕ್ಕ ಇಲ್ಲಿ ಟಿ ಕೆ ಫಾಲ್ಸ್ ಅಂತ ಒಂದಿದೆ, ಚೆನ್ನಾಗಿದೆ, ಹೋಗಿ ಬನ್ನಿ ಅಂತ. ಸೊ ಇದು ಕನಕಪುರ ರೋಡಿಗೆ ಹತ್ತಿರ ಇರೋದ್ರಿಂದ ಇಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಒಂದು ಕನಕಪುರ ಹತ್ರ ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ನಮಗೆ ಗೊತ್ತಿರಲಿಲ್ಲ, ಇಷ್ಟು ದಿನ ಇಲ್ಲೇ ಇದ್ದರೂ ನಮಗೆ ಇದೆಲ್ಲಿದೆ ಅಂತ ಗೊತ್ತೇ ಇರಲಿಲ್ಲ. ಸೊ ಕನಕಪುರ ರೋಡಿಂದ ಇದು ಜಸ್ಟ್ 13 ಕಿಲೋಮೀಟರ್ಸ್ ದೂರ ಆಯಿತು. ಸೊ ಅಲ್ಲಿ ಏನಂದರೆ ಒಂದು ಹಳೇ ಪ್ಲೇಸ್ ಅಂತ ಅನಿಸುತ್ತೆ. ಇದು ತುಂಬ ಬ್ಯೂಟಿಫುಲ್ ಆಗಿತ್ತು, ತುಂಬ ಜನ ಇದ್ದರು, ನಮಗೆ ಗೊತ್ತೇ ಇರಲಿಲ್ಲ, ನಾವೇ ಹೊಸಬ್ರೇನೋ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಸ್ಟಿಲ್ ಅಲ್ಲಿ ತುಂಬ ಜನ ಬಂದಿದ್ದರು. ಇದು ಎಂಟರ್ ಆಗೋವರೆಗೂ ಒಂದು ರೋಡ್ ನಿಮಗಿರತ್ತಷ್ಟೇ, ಅದಾದಮೇಲೆ ನಿಮಗೆ ಬರೀ ಕಾಲ್ದಾರಿನೇ ಇರುತ್ತೆ. ತುಂಬ ಒಂಥರ ಲೈಕ್ ಟ್ರಕ್ಕಿಂಗ್ ಥರ ಅನಿಸ್ತು ನಮಗೆ. ತುಂಬ ಅಂದರೆ ತುಂಬ ದಿನದ ಮೇಲೆ ಲಾಕ್ಡೌನ್ ಎಲ್ಲ ಆದಮೇಲೆ ನಾವು ಎಲ್ಲೂ ಹೊರಗೆ ಹೋಗಿರಲಿಲ್ಲ. ಸೊ ನಮಗೆ ಸಖತ್ ಇಷ್ಟ ಆಯಿತು ಈ ಪ್ಲೇಸ್ ಮಾತ್ರ. ಒಂಥರ ಕಾಲ್ನಡ್ಕಿಲ್ಲೇ ನಡ್ಕೊಂಡು ಹೋಗಬೇಕು, ಆ ಫಾಲ್ಸ್ ಸಿಗೋವರೆಗೂ ನಡ್ಕೊಂಡು ಹೋಗಬೇಕು ಅಲ್ಲಿವರೆಗೂ. ತುಂಬ ಚೆನ್ನಾಗಿತ್ತು. ಬಟ್ ನಮಗೆ ಏನಾಯಿತು ಅಂತ ಅಂದರೆ, ಇಷ್ಟು ದಿನ ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿತ್ತು, ವೆದರ್ ತುಂಬ ಕೂಲಾಗಿತ್ತು, ಬಟ್ ಅವತ್ತು ಹೋಗೋ ದಿನ ತುಂಬ ವಿಪರೀತ ಬಿಸಿಲಿತ್ತು, ನಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಇಲ್ಲಿ ನೀವು ನೋಡ್ಬೋದು, ಸೋಮು ಹೋಗ್ತಾ ಇದ್ದಾರೆ, ಅವ್ರ ಹಿಂದೆ ನಾನು, ನಮ್ಮ ಅಣ್ಣ ಮತ್ತು ಧನ್ಯ ಎಲ್ಲರೂ ಹೋಗ್ತಾ ಇದ್ದೀವಿ ನಡ್ಕೊಂಡು ನಡ್ಕೊಂಡು. ಸೊ ತುಂಬ ಒಂದು ಸ್ವಲ್ಪ ದೂರ ಹೋದ್ಮೇಲೆ ನಿಮ್ಗೊಂದು ಫಾಲ್ ಸಿಗುತ್ತೆ. ಸೊ ಅದು ನಿಮಗೆ ಹೆವೆನ್ ಥರ ಅನಿಸತ್ತೆ. ಯಾಕಂತಂದರೆ, ಸೊ ಬ್ಯಾಂಗ್ಳೂರಲ್ಲಿ ಈ ಥರ ಪ್ಲೇಸಸ್ ಸಿಗೋದು ತುಂಬ ರೇರ್. ಅದು ಆರ್ಟಿಫಿಷಿಯಲ್ ಆಗಿರತ್ತೆ, ಸಿಗತ್ತೆ ಬಿಟ್ಟರೆ ತುಂಬ ರೇರು. ನಿಮಗೆ ಇಷ್ಟು ನೇಚರ್ ಎನ್ವೈರ್ಮೆಂಟ್ ಸಿಗೋದು ತುಂಬ ರೇರು. ಸೊ ನಮಗಂತೂ ಅಲ್ಲಿ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು. ಬಿಕಾಸ್ ನಾವು ಈ ಮಲ್ನಾಡು ಸೈಡವರಾಗಿರೋದ್ರಿಂದ ನಮಗೆ ಈ ಗ್ರೀನರಿ ಎಲ್ಲ ಯಾವತ್ತೂ ಬೋರ್ ಆಗೋದಿಲ್ಲ, ಇಷ್ಟ ಆಗೇ ಆಗುತ್ತೆ. ಸೊ ಅದನ್ನು ನೋಡಿದ ತಕ್ಷಣ ಸಡನ್ನಾಗಿ ಈ ಬಿಲ್ಡಿಂಗ್ ಅದು ಇದು ನೋಡಿದ ತಕ್ಷಣ, ಅದನ್ನು ನೋಡಿ ಇದನ್ನು ನೋಡಿದ ತಕ್ಷಣ ನಮಗೇನೋ ಒಂಥರ ಸಮಾಧಾನ ಆಗ್ತಿತ್ತು. ನಾವು ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ನಾವೇನು ನೀರಲ್ಲೆಲ್ಲ ಆಟ ಆಡೋಕ್ಕೆ ಹೋಗಿಲ್ಲ, ಹಾಗೆ ಜಸ್ಟು ನಾರ್ಮಲಾಗಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹೋದ್ವಿ ಅಷ್ಟೇ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಹೋಗ್ತಾ 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 ಬರೀ ಕಾಲ್ದಾರಿ ಅಲ್ವಾ, ಸೊ ನಿಮಗೆ ಇಲ್ಲಿ ಎಲ್ಲೂ ಜನ ಸ್ಟಾಪೇ ಆಗಲ್ಲ, ಹೋಗ್ತಾನೆ ಇರ್ತಾರೆ, ಒಬ್ರು ಹಿಂದೆ ಹೋಗ್ತಾನೇ ಇರಬೇಕು ನಾವು ಕೂಡ. ಸೊ ತುಂಬ ಚೆನ್ನಾಗಿತ್ತು. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಇವತ್ತಿನ ಬ್ಲಾಗ್ ಕಂಪ್ಲೀಟಾಗಿ ನೋಡಿ, ತುಂಬ ಚೆನ್ನಾಗಿದೆ. ಸೊ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ, ಇವತ್ತೆಲ್ಲ ಏನೇನು ಆಯಿತು ನಮ್ಮ ಮನೇಲಿ, ಏನೇನು ಮಜಾ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ ಇದರಲ್ಲಿ. ಸೊ ನೀವು ಯಾವಾಗಲೂ ನನ್ನ ಕೇಳ್ತಾ ಇರ್ತೀರಾ ಡೈಲಿ ವ್ಲಾಗ್ಗಳನ್ನ ಮಾಡಿ ಅಂತ. ಸೊ ಇವಾಗ ನಾನು ಮಾಡ್ತಾ ಇದ್ದೀನಿ, ನೀವು ನೋಡಿ ನನ್ನ ಸಪೋರ್ಟ್ ಮಾಡಬೇಕು ಅಷ್ಟೇ. ಸೊ ಈಗ ಒಂದು ಲೆವೆಲಿಗೆ ಎಂಟರ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಒಂದು ಚೂರು ಒಂದು 2 ಮಿನಿಟ್ಸ್ ನಡ್ಕೊಂಡು ಹೋದರೆ ನಿಮಗೆ ಮೇನ್ ಫಾಲ್ ಸಿಗುತ್ತೆ, ಓಕೆನಾ? ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅಲ್ಲಿ, ಎಷ್ಟು ಜನ ಬಂದಿದ್ದಾರೆ ನೋಡಿ ಅಲ್ಲಿ. ಸೊ ನಾವು ಅಂದ್ಕೊಂಡ್ವಿ ಈ ಪ್ಲೇಸ್ ಯಾರಿಗೂ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ನಮಗಿಂತ ಗೊತ್ತಿರೋರು ತುಂಬ ಜನ ಅಲ್ಲಿ ಆಲ್ರೆಡಿ ಬಂದಿದ್ದರು. ಸೊ ಇಲ್ಲಿ ಓಡಾಡುವಾಗ ಸ್ವಲ್ಪ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ, ಜಾರತ್ತೆ ಮಳೆಗಾಲದಲ್ಲಿ, ಅಲ್ಲಿ ಎಂಟ್ರಿ ಇಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇದು 5 ಗಂಟೆಗೆ ಕ್ಲೋಸ್ ಮಾಡ್ತಾರೆ ಈ ಫಾಲ್ಸ್ ಆ್ಯಕ್ಚುಲಿ. ಸೊ ಅಲ್ಲೂ ಕೂಡ ಅದೇ ಆಯಿತು. ಇಲ್ಲಿಂದ ದ ಬ್ಯೂಟಿ ಆಫ್ ಫಾಲ್ಸ್ ಹೇಗಿದೆ ನೋಡಿ. ಸೊ ಅವತ್ತು ಸ್ವಲ್ಪ ಕಮ್ಮಿ ಮಳೆ ಇದ್ದಿದ್ದರಿಂದ ನಿಮ್ಗೆ ಈ ಥರ ಕಾಣಿಸ್ತಾ ಇದೆ. ಬಟ್ ಸಖತ್ತಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ, ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಹೊತ್ತಷ್ಟೇ ಆಟ ಆಡಿಕೊಂಡು ನಾವು ರಿಟರ್ನ್ ಬಂದುಬಿಟ್ವಿ. ಸೊ ಅಲ್ಲಿಂದ ಎಲ್ಲಿಗೆ ಹೋದ್ವಿ ನೆಕ್ಸ್ಟು? ಸೊ ಹೀಗೆ ಒಂದು ರೌಂಡ್ ಮೈಸೂರು ರೋಡಿಗೆ ಹೋಗೋಣ ಅಂತ ಅನ್ನಿಸ್ತು. ಮೈಸೂರು ರೋಡ್ ಹತ್ರ ಸ್ವಲ್ಪ ಸೋಮುಗಿ ಶಾಪಿಂಗ್ ಇತ್ತು, ಅಂದರೆ ಡೆಕತ್ಲಾನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಸೊ ಬಿಡದಿ ಹತ್ರ ಒಂದಿತ್ತಲ್ಲ ಬಿಡದಿ ರೋಡಲ್ಲಿ, ಸೊ ಅಲ್ಲಿಗೆ ಅಂತ ಅಂದ್ಕೊಂಡು ಹೋದ್ವಿ. ಅದು ನೋಡಿದ್ರೆ ರೀಲೊಕೇಟ್ ಆಗಿದೆ. ಮತ್ತು ಅದೇನು ನಾವಲ್ಲಿ ಯೂಟರ್ನ್ ಮಾಡಿಕೊಂಡು ವಾಪಸ್ ಬಂದು ಇಲ್ಲೇ ಹತ್ರನೇ ಇದ್ದಿದ್ದು ಅಷ್ಟು ದೂರ ಹೋದ್ವಲ್ಲ ಅಂತ ಅನ್ನಿಸ್ತು. ಬಟ್ ಈಡೆಕತ್ಲನ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿಗೆ ರೀಲೊಕೇಟ್ ಆದಮೇಲೆ ನಾವು ಫಸ್ಟ್ ಟೈಮ್ ಹೋಗಿರೋದು. ಸೊ
ಅಲ್ಲಿಂದ ಸೊ ಲಾಸ್ಟ್ ಟೈಮ್ ಬರುವಾಗ ಆಚರಣೆನ ಮಿಸ್ ಮಾಡಿದ್ವಿ ನಾವು, ಬರೀ ಶೀಟ್ ಅಷ್ಟೇ ತೊಗೊಂಡು ಬಂದಿದ್ವಿ. ಸೊ ಇವಾಗ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂದು ನನಗೆ ಈ ಬೋರ್ಡ್ ಬೇಕೇ ಬೇಕು ಅಂತ ಸೋಮು ಹೋಗಿ ಇದನ್ನು ಬೈ ಮಾಡಿದ್ರು. ಸೊ ಇದ್ರ ಕಾಸ್ಟ್ ಬಂದು 3000 ಪ್ಲಸ್ವರೆಗೂ ಆಗುತ್ತೆ, ಬಟ್ ನಿಮ್ಗೆ ಒಳ್ಳೆ ಮಜಾ ಕೊಡುತ್ತೆ ಆಟಾಡೋಕ್ಕೆ ಮಾತ್ರ. ಸೊ ನಿಮ್ಮ ಮನೆ ಹತ್ರ ಸ್ಪೇಸ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಇವಾಗ ನೋಡಿ ಇವರಿಬ್ಬರು ಸೇರಿಕೊಂಡು ಆಟ ಆಡ್ತಾ ಇದ್ದಾರೆ. ಸೊ ಒಂಥರ ನಾವು ಇದನ್ನು ಆಟಾಡಿದ್ವಿ, ಒಳ್ಳೆ ಮಜಾ ಇತ್ತು ಅಂತ ಅನ್ನಿಸ್ತು ನನಗೆ. ತುಂಬ ಎಂಜಾಯ್ ಮಾಡ್ಕೊತಾ ಇದ್ವಿ, ಬಿಕಾಸ್ ನಾವು ಮಳೆ ಮನೆಗೆ ಬರೋ ಅಷ್ಟರಲ್ಲಿ ಮಳೆ ಬರ್ತಾಯಿತ್ತು. ಸೊ ಅಮ್ಮ ಬಿಸಿ ಬಿಸಿ ಬಜ್ಜಿ ಮಾಡಿ ಕೊಟ್ಟರು, ಅದ್ರ ಜೊತೆ ಕಾಫಿನ ಎಂಜಾಯ್ ಮಾಡಿಕೊಂಡು ಇವರಿಬ್ಬರು ಆಟಾಡ್ತಾಯಿದ್ರು. ಸೊ ಐ ಫೀಲ್ ಸೋ ಹ್ಯಾಪಿ. ಸೊ ಇವಾಗ ವೆದರ್ ತುಂಬ ಚೆನ್ನಾಗಿದೆ, ಇದೇ ಥರ ಇರಲಿ, ಬಟ್ ತುಂಬ ಮಳೆ ಬಂದರೂ ಕೂಡ ಒಂದೊಂದು ಸಲ ಬೇಜಾರಾಗುತ್ತೆ ಅಷ್ಟೇ. ಸೊ ಈಗ ನೋಡಿ ಇವರು ಆಟಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಇದೊಂಥರ ಟೈಮ್ ಪಾಸ್ ಅಷ್ಟೇ. ಸೊ ಇದರಿಂದ ಒಲಿಂಪಿಕ್ ಗೇಮಿಗೆಲ್ಲ ಹೋಗೋದಕ್ಕಲ್ಲ, ಮತ್ತೆ ನೀವು ತಪ್ಪು ತಿಳ್ಕೊಬೇಡಿ, ಸುಮ್ಮನೆ ಜಸ್ಟ್ ಮನೆ ಅಂತ ಆಟಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. They told you what to chase, told you how to run the race. Every move was on the page, but I didn't like their way. Had to fight and misbehave, had to find a way to change. Had to leave to find my way. Caught up in a daydream, I beat my mind up there almost daily. It's how I pass time, no opinions safely. It's how I understand what I want in this place, see. Cause everybody wanna tell you bad things. What could go wrong, what fame brings, but success is a finicky thing. And if you ain't sure, no, it'll never be. I don't wanna let myself down, myself. ಸೊ ಇವಾಗ ಇವನ್ ಟರ್ನ್. ಸೊ ಇವನ್ ನಮ್ಮಣ್ಣ ದೀಪಕ್ ಆಚಾರ್ ಅಂತ. ಸೊ ಏನಂತ ಅಂದರೆ ಇಬ್ರಿಗೂ ವೀಕೆಂಡ್ ಅಷ್ಟೇ ಸ್ಪೇಸ್ ಸಿಗೋದ್ರಿಂದ ಅವರಿಬ್ಬರು ಯಾವಾಗಾದರೂ ಜೊತೆಲಿ ಸಿಕ್ಕಾಗ ಈ ಥರ ಸುಮ್ಮನೆ ಏನಾದರೂ ಫನ್ ಗೇಮ್ಸ್ಗಳನ್ನ ಆಡ್ತಾ ಇರ್ತಾರೆ, ಅಥವಾ ತುಂಬ ಹೊತ್ತು ಟಿ ವಿಗಳನ್ನ ನೋಡ್ತಾ ಇರ್ತಾರೆ. ಸೊ ಹೀಗೆ ಟೈಮ್ ಪಾಸ್ ಮಾಡ್ತೀವಿ ನಾವು ಅಷ್ಟೇ, ಇನ್ನು ಹುಡುಗಿರ್ದು ಗೊತ್ತಲ್ಲ, ಬರೀ ಡ್ರೆಸ್ ಬಗ್ಗೆ ಅದು ಇದು ಅಷ್ಟೇ ಈ ಥರ ಟೈಮ್ ಪಾಸ್ ಮಾಡ್ತೀವಿ. ಸೊ ನೀವು ತುಂಬ ವೀಡಿಯೋಸಲ್ಲಿ ನಮ್ಮಣ್ಣನ ನಮ್ಮ ಅತ್ತಿಗೆನೆಲ್ಲ ನೋಡಿರ್ತೀರಾ. ಸೊ ಇನ್ನೊಂದು ಸಲ ನಾನು ಯಾವಾಗಾದರೂ ಕ್ಯೂ ಆ್ಯಂಡ್ ಎ ಅಥವಾ ಏನಾದರೂ ಆ ಥರದ್ದು ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಇಷ್ಟ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಆ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಗೇಮ್ ಎಲ್ಲ ಮುಗೀತು, ನಾನು ಸುಮ್ಮನೆ ಇಷ್ಟು ತನಕ ನಿಂತ್ಕೊಂಡು ವೀಡಿಯೋ ಮಾಡಿ ಆಮೇಲೆ ಮೇಲ್ಗಡೆ ಹೋಗೋಣ ಅಂತ ಅನ್ನಿಸ್ತು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ ವೆದರ್, ಮಾತ್ರ ಮಳೆ ಬರ್ತಾ ಇತ್ತು. ಸೊ ಇಲ್ಲಿ ನೋಡಿ ನಮ್ಮ ಪುಟಾಣಿಗಳು ಆಟಾಡ್ತಾ ಇದ್ದಾರೆ. ಸೊ ಅವ್ರು ಯಾವಾಗಲೂ ಹೇಗೆ ಅಂತ ಅಂದರೆ ನಮ್ಮ ಮಮ್ಮಿ ಎಲ್ಲಿರ್ತಾರೆ ಅಲ್ಲೇ. ನಾವು ಈಗ ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಸಂಜೆ ಆಯ್ತಲ್ವಾ, ಐ ಮೀನ್ ನೈಟ್ ಆಯ್ತಲ್ವಾ, ಎಲ್ಲಿಗಾದರೂ ಡಿನ್ನರ್ಗೆ ಹೋಗೋಣ ಅಂತ ಅನ್ನಿಸ್ತು. ಅವಾಗ ನಮಗೆ ನೆನಪಾಗದೆ ಬಾರ್ಬಿಕ್ಯೂ ನೇಷನ್. ಸೊ ಇಲ್ಲಿ ಇದೊಂದು ಪ್ಲೇಸ್ ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ತುಂಬ ಅಂದರೆ ಹೆಂಗೆ ಅಂತ ಅಂದರೆ ನಮಗೇನಾದರೂ ಒಂದು ಸ್ಪೆಷಲಿ ಅಕೇಷನ್ಗೆ ಹೋಗಬೇಕು ಹೊರಗಡೆ ನಾವು ಡಿನ್ನರ್ಗೆ ಅಂತಂದರೆ ನಾವು ಫಸ್ಟು ಸೆಲೆಕ್ಟ್ ಮಾಡೋದೆ ಬಾರ್ಬಿಕ್ಯೂ ನೇಷನ್. ಬಿಕಾಸ್ ನಾವಲ್ಲಿ ತುಂಬ ರೆಗ್ಯುಲರ್ ಆಗಿಬಿಟ್ಟಿದ್ದೀವಿ, ಏನಾದರೂ ಅವ್ರಿಗೆ ನಾವು ಹೋದರೆ ಆಟೋಮೆಟಿಕ್ಕಾಗಿ ನಮಗೆ ಡಿಸ್ಕೌಂಟ್ ಕೊಟ್ಬಿಡ್ತಾರೆ. ಸೊ ಅಷ್ಟು ರೆಗ್ಯುಲರ್ ಆಗಿದ್ದೀವಿ ಅಲ್ಲಿ ನಾವು. ಸೊ ನಮಗೆ ತುಂಬ ಇಷ್ಟ ಈ ಪ್ಲೇಸು, ಆರಾಮಾಗಿ ಹ್ಯಾಂಗ್ ಔಟ್ ಮಾಡ್ಬೋದು, ಆರಾಮಾಗೆ ನೀವು ಒಂದು ಫ್ಯಾಮಿಲಿ ಪೀಪಲ್ ಸೇರಿಕೊಂಡ್ರೆ ಅಂದರೆ ಒಂದು 4-6 ಪೀಪಲ್ ಎಲ್ಲ ಇದ್ದರೆ ನೀವು ತುಂಬ ಚೆನ್ನಾಗಿ ಫುಡ್ನ ಎಂಜಾಯ್ ಮಾಡ್ಬೋದು, ಅಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಇದು. ಸೊ ನೀವು ಇದ್ರ ಬಗ್ಗೆನೇ ನಾನು ಒಂದು ವ್ಲಾಗ್ನ ಕೂಡ ಮಾಡಿದ್ದೀನಿ, ನೀವು ಅದನ್ನು ನೋಡಿಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕ್ನ ಶೇರ್ ಮಾಡಿರ್ತೀನಿ. ಸೊ ನೀವು ಅದನ್ನು ನೋಡಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸುಮಾರು ಜನಕ್ಕೆ ಇದೆ ಅಂತಲೇ ಗೊತ್ತೇ ಇಲ್ಲ, ಇದು ಈ ಥರ ಇರುತ್ತೆ ಅಂತಲೇ ಗೊತ್ತೇ ಇಲ್ಲ. ಸೊ ಅವ್ರು ಯಾರಾದರೂ ನಿಮಗೆ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಈ ವಿಡಿಯೋನ ನೋಡಿ, ಓಕೆನಾ? ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಸೊ ನಿಮ್ಗೆ ಯಾವುದು ಕಂಫರ್ಟಬಲ್ ನೀವು ಅದನ್ನು ಚೂಸ್ ಮಾಡ್ಬೋದು. ಸೊ ನಮಗೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ನಾವು ತರಿಸ್ಕೊಂಡಿದ್ವಿ. ಸೊ ಹಾಗಾಗಿ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ತಿನ್ಬೋದು ಅಂತ ಆರಾಮಾಗೆ. ಸೊ ನನಗೆ ಪರ್ಸ್ನಲಿ ಈ ಪ್ಲೇಸ್ ತುಂಬ ಅಂದರೆ ತುಂಬ ಇಷ್ಟ. ನೀವು ಟ್ರೈ ಮಾಡಿಲ್ಲ ಬಾರ್ಬಿಕ್ಯೂ ನೇಷನಲ್ಲಿ ಅಂತ ಅಂದರೆ ನೀವು ಡೆಫಿನೆಟ್ಲಿ ಅಲ್ಲಿ ಟ್ರೈ ಮಾಡಬೇಕು. ಅಲ್ಲಿ ಸ್ಪೆಷಲಾಗಿ ಸಿಗೋವಂಥದ್ದು ಅಲ್ಲಿ ಮಟನ್ ಫ್ಲೇವರ್ದು ತುಂಬ ಚೆನ್ನಾಗಿರುತ್ತೆ, ಹಾಗೆ ಪೈನಾಪಲ್ ಚೆನ್ನಾಗಿರುತ್ತೆ. ಪೈನಾಪಲಲ್ಲಿ ಅವರು ಗ್ರಿಲ್ ಬಾರ್ಬಿಕ್ಯೂ ಗ್ರಿಲ್ ಮಾಡಿರ್ತಾರಲ್ಲ. ಸೊ ದಟ್ ಟೇಸ್ಟ್ ಸೋ ಗುಡ್. ಮತ್ತು ಅಲ್ಲಿ ಪಾನಿಪುರಿ ಕೂಡ ಅಷ್ಟೇ, ಪಾನಿಪುರಿ ಹೊರಗೂ ಸಿಗುತ್ತೆ ಬಟ್ ಇಲ್ಲಿ ಇನ್ನೂ ಡಿಫ್ರೆಂಟಾಗಿರುತ್ತೆ. ಆ್ಯಂಡ್ ಪೇಸ್ಟ್ರೀಸ್ ಇರುತ್ತೆ, ಜಾಮೂನ್ ಇರುತ್ತೆ, ಏನು ವೆರೈಟಿ ಬೇಕು ನೀವೆಲ್ಲನೂ ತಿನ್ಬೋದು.
ಆ್ಯಂಡ್ ಈ ಸಲ ಪ್ರೈಸ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸಲ ತುಂಬ ಇನ್ಕ್ರೀಸ್ ಮಾಡಿದ್ದಾರೆ ಪ್ರೈಸ್ನ. ಸೊ ಟ್ರೈ, ಆದರೂ ಏನಾದರೂ ಹೇಳಿ ಅಲ್ಲಿ ಕುಲ್ಫಿ ಟ್ರೈ ಮಾಡೋದಕ್ಕೆ ಹೋಗಬೇಕು. ಎಷ್ಟು ವೆರೈಟಿ ಕುಲ್ಫಿ ಇದೆ ಗೊತ್ತಾ ಅವ್ರ ಹತ್ರ? ನಾನಂತೂ ನೋಡಿ ಜಾಮೂನ್ ಅಂತೂ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ಹಾಕ್ಕೊಂಡು ತಿನ್ಬಿಟ್ಟಿದ್ದೀನಿ, ನಂಗೆ ಅಷ್ಟು ಇಷ್ಟ ಆಯಿತು. ಹಾಗೆ ಧನ್ಯನ್ ಬರ್ಡೇ ಲಾಸ್ಟ್ ವೀಕಲ್ಲಿ ಆಗಿದ್ದರಿಂದ ಅವಳಿಗೆ ಒಂದು ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ಅವ್ರಿಗೆ ಅಂತಲೇ ಒಂದು ಸ್ಪೆಷಲ್ ಕೇಕ್ ಬರುತ್ತೆ. ಸೊ ಆ ಕೇಕ್ನ ಕಟ್ ಮಾಡಿ ತಿನ್ಬಿಟ್ಟು ನಾವು ಬಿಲ್ಲೆಲ್ಲ ಪೇ ಮಾಡಿ ಅಗೇನ್ ನಾವು ಮನೆಗೆ ಹೋದ್ವಿ. ಸೊ ಇದರಲ್ಲಿ ನನಗೆ ಒಂದು ಇಷ್ಟ ಆಗಿಲ್ಲ ಅಂತ ಅಂದರೆ ಒಂದೇ ಸಿಮಿಲರ್ ಫ್ಲೇವರ್ದು ಎರಡು ಜ್ಯೂಸ್ನ ಆರ್ಡರ್ ಮಾಡಿಬಿಟ್ವಿ. ಸೊ ಅದೊಂದು ಸ್ವಲ್ಪ ನಮಗೆ ಟೇಸ್ಟು ಸಿಮಿಲರ್ ಅಂತ ಅನ್ನಿಸ್ಬಿಡ್ತು ಎರಡು. ಅದು ಬಿಟ್ಟರೆ ಇನ್ನೆಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲೊಂದು ಬಾರ್ ಕೌಂಟರ್ ಇದೆ ನೋಡಿ, ಅದು ಎಷ್ಟು ಚೆನ್ನಾಗಿ ಅಲೈನ್ ಮಾಡಿದಾರಲ್ವಾ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಾಕಿದ್ದೀನಿ ಫೋಟೋ. ಸೊ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಜಸ್ಟ್ ನೈಟ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಾವು ಆರಾಮಾಗಿ ಸ್ವಲ್ಪ ಪೀಸಾಗಿ ಒಳ್ಳೆ ವೆದರ್ನ ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಟೆರೆಸ್ ಮೇಲೆ ಹೋಗಿ ಆರಾಮಾಗಿ ಕೂತ್ಕೊಂಡ್ವಿ. ಸೊ ಇದು ಇವತ್ತು ಇದು ನನ್ನ ಮತ್ತು ಸೋಮು ಔಟ್ಫಿಟ್ ಆಫ್ ದ ಡೇ. ಸೊ ಇಲ್ಲಿ ನಾವು ನಾಲ್ಕು ಜನನೂ ನೀವು ನೋಡ್ಬೋದು, ಇಲ್ಲಿ ಫೋಟೋಸ್ಗಳನ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದು ಅವರಿಬ್ಬರು ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮನ್ನ ಮತ್ತೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ನೀವು ನನ್ನ ಸಪೋರ್ಟ್ ಮಾಡ್ತಾ ಇರಬೇಕು. ಇನ್ನೊಂದು ಖುಷಿ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನನ್ನ ವ್ಲಾಗ್ ಯಾವುದೇ ಆದರೂ ಕೂಡ ನಾನು ನನಗೆ ಕಮೆಂಟ್ ಮಾಡಿರೋಂಥ ನಾಲ್ಕು ಬ್ಯೂಟಿಫುಲ್ ಕಮೆಂಟ್ನ ನನ್ನ ಪೇಜಲ್ಲಿ ಅಥವಾ ನನ್ನ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಹಾಗೆ ಯಾರಿಗಾದರೂ ವಿಶಸ್ನ ಮಾಡಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಮಾಡಿ, ನಾನು ಅವ್ರ ನೇಮ್ನ ತಗೊಂಡು ಅವ್ರಿಗೆ ವಿಶಸ್ನ ಮಾಡ್ತೀನಿ. ಐದರ್ ಇಟ್ ಇಸ್ ಬರ್ಡೇ, ಆ್ಯನಿವರ್ಸರಿ, ಯಾವುದಾದ್ರೂ ಆಗಿರ್ಬೋದು, ನೀವು ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಅವರ ಪೇಜ್ ನನ್ನ ಪೇಜಲ್ಲಿ ಅವ್ರ ನೇಮ್ನ ಶೌಟ್ ಔಟ್ ಮಾಡೇ ಮಾಡ್ತೀನಿ. ಸೊ ಇದು ಇವತ್ತಿನ ನಮ್ಮ ವ್ಲಾಗ್ ಆಗಿತ್ತು. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ನಾನು ಪ್ಲೇಸ್ ನೇಮ್ ಹಾಗೆ ಪ್ರತಿಯೊಂದು ಔಟ್ಫಿಟ್ ಡೀಟೇಲ್ಗಳನ್ನ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನೂ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಮೇಕ್ ಓವರ್ ಬೈ ದೀಪಾ ಸೋಮ್ ಅಂತ ಇನ್ಸ್ಟಾಗ್ರಾಮ್ ನೇಮ್. ಥ್ಯಾಂಕ್ ಯು ಆಲ್, ಬಾಯ್.